ಕಥೆ. ಇಂದು ಹರಿದಾಸ ಸಾಹಿತ್ಯದ ಮೊದಲ ಕವಯಿತ್ರಿ ಗಿರಿಯಮ್ಮನ ಪರಿಚಯವನ್ನು ನಿಮ್ಮೆಲ್ಲರಿಗೂ ಮಾಡಿಕೊಡುತ್ತಿದ್ದೇನೆ. ಹರಿದಾಸ ಸಾಹಿತ್ಯದ ಮೊದಲ ಕವಯಿತ್ರಿ ಳವನಕಟ ಗಿರಿಯಮ್ಮ. ಹರಿದಾಸ ಸಾಹಿತ್ಯ ರಚನೆಕಾರರಲ್ಲಿ ಳವನಕಟ ಗಿರಿಯಮ್ಮ ಮೊದಲ ಕವಯಿತ್ರಿ ಎಂದು ಹೆಸರು ಪಡೆದಿದ್ದಾಳೆ. ಕರ್ನಾಟಕದ ಎಲ್ಲೆಡೆಯೂ ಪ್ರಸಿದ್ಧಿ ಪಡೆದ ಈಕೆ ರಚಿಸಿರುವ ಕೀರ್ತನೆಗಳು ಭಕ್ತಿಭಾವಕ್ಕೆ ಹೆಸರು ಪಡೆದಿವೆ. ಹರಿದಾಸ ಸಾಹಿತ್ಯದಲ್ಲಿ ಈಕೆಗೆ ವಿಶಿಷ್ಟ ಸ್ಥಾನ ನೀಡಲಾಗಿದೆ. ಗಿರಿಯಮ್ಮ ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ತಾಯಿ ತುಂಗಮ್ಮ, ತಂದೆ ಬಿಷ್ಟಪ್ಪಯ್ಯ. ಈ ದಂಪತಿಗಳಿಗೆ ದೀರ್ಘಕಾಲದ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯದಿಂದ ಹೆಣ್ಣು ಮಗುವಿನ ಜನನವಾಯಿತು. ದೇವರ ಅನುಗ್ರಹದ ಸಂಕೇತವಾಗಿ ಮಗುವಿಗೆ ಗಿರಿಯಮ್ಮ ಎಂದು ನಾಮಕರಣ ಮಾಡಿದರು. ಚಿಕ್ಕಂದಿನಿಂದಲೂ ಗಿರಿಯಮ್ಮ ಸ್ತೋತ್ರ ಪಾಠಗಳಲ್ಲಿ ಆಸಕ್ತಿ ಹೊಂದಿದ್ದು ಪೂಜಾ ಕಾರ್ಯಗಳಲ್ಲಿ ತಂದೆ ತಾಯಿಗೆ ನೆರವಾಗುತ್ತಿದ್ದಳು. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ಚಿಕ್ಕಪ್ಪ ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೆದಳು. ಗಿರಿಯಮ್ಮ ದೇವರ ಹಾಡುಗಳನ್ನು ಹಾಡುತ್ತಾ ನರ್ತಿಸುವಲ್ಲಿ ಪರವಶಳಾಗತೊಡಗಿದಾಗ ಒಮ್ಮೆ ಮಲೇಬೆನ್ನೂರಿನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಉಡುಪಿ ಯಾತ್ರೆಗೆಂದು ಆಮಾರ್ಗವಾಗಿ ಹೋಗುತ್ತಿದ್ದ ದಾಸಶ್ರೇಷ್ಠರಾದ ಗೋಪಾಲದಾಸರ ಅನುಗ್ರಹ ಇವಳಿಗಾಯಿತು. ಆ ಕಾಲದ ಸಂಪ್ರದಾಯದಂತೆ ಗಿರಿಯಮ್ಮನಿಗೆ ಬಾಲ್ಯದಲ್ಲೇ ಮಲೇಬೆನ್ನೂರಿನ ಶಾನುಭೋಗರಾದ ಕೃಷ್ಣಪ್ಪನವರ ಮಗ ತಿಮ್ಮರಸನೊಡನೆ ಮದುವೆಯಾಯಿತು. ಉತ್ತರ ಭಾರತದ ಮೀರಾಳಂತೆ ಗಿರಿಯಮ್ಮನ ಮನಸ್ಸು ರಂಗನಾಥ ಸ್ವಾಮಿಯಲ್ಲೇ ನಿಂತು ಲೌಕಿಕ ಸಂಸಾರದಲ್ಲಿ ವಿಮುಖಳಾದಳು. ಪತಿಗೆ ಸ್ವಂತ ತಾನೇ ಕನ್ಯೆ ಹುಡುಕಿ ಎರಡನೇ ಮದುವೆ ಮಾಡಿಸಿದಳು. ಹರಿಹರನ ಸ್ಮರಣೆ ಮಾಡುತ್ತಾ ದೇಶ ಪರ್ಯಟನೆ ಮಾಡಿದಳು ಎಂಬುದಾಗಿ ಗ್ರಂಥಗಳು ಉಲ್ಲೇಖಿಸುತ್ತವೆ. ಹರಿದಾಸ ಪರಂಪರೆಗೆ ಸೀಮಿತವಾಗಿದ್ದ ದಾಸ ಸಾಹಿತ್ಯವನ್ನು ಳವನಕಟ್ಟೆ ರಂಗ ಎಂಬ ಅಂಕಿತದಿಂದ ರಚಿಸಿದ್ದು ಹರಿಹರರನ್ನು ಒಂದೇ ಸಮದೃಷ್ಟಿಯಿಂದ ನೋಡಿರುವುದು ಕೃತಿಗಳಲ್ಲಿ ಕಾಣಸಿಗುವ ವಿಶೇಷ. ತವರು ಮನೆ ದೇವರಾದ ರಾಣೇಬೆನ್ನೂರು ತಾಲೂಕಿನ ದೇವರಗುಡ್ಡದ ಮಾಲ್ತೇಶ, ಮಲೇಬೆನ್ನೂರಿನ ಗ್ರಾಮ ದೇವತೆ ಏಕನಾಥೇಶ್ವರಿ, ಕುಕ್ಕನೂರಿನ ಆಂಜನೇಯ, ದಾಗಿನಕಟ್ಟೆ ನರಸಿಂಹ, ಗೋಕರ್ಣದ ಮಹಾಬಲೇಶ್ವರನನ್ನು ಹಾಡಿ ಹೊಗಳಿದ್ದಾಳೆ. ಕೊಡುಗೆ ಹರಿದಾಸ ಸಾಹಿತ್ಯಕ್ಕೆ ಗಿರಿಯಮ್ಮನ ಕೊಡುಗೆ ಅಪಾರ. ಚಂದ್ರಹಾಸ ಕಥೆ, ಸೀತಾ ಕಲ್ಯಾಣ, ಉದ್ದಾಳಕನ ಕಥೆ, ಖಂಡಕಾವ್ಯಗಳು, ಶಂಕರಗಂಡನ ಹಾಡು, ಬ್ರಹ್ಮ ಕೊರವಂಜಿ, ಕೃಷ್ಣ ಕೊರವಂಜಿ, ಲವಕುಶ ಕಾಳಗ, ಈ ಹಾಡುಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಪ್ರಚಲಿತವಾಗಿವೆ. ಹರಿಹರದ ಕೋಮಾರಿ ರಂಗಸ್ವಾಮಿ ಕುರಿತು ರಚಿಸಿರುವ ಭಕ್ತಿಗೀತೆಗಳು ಜನಮೆಚ್ಚುಗೆ ಪಡೆದಿವೆ. ಳವನಕಟ್ಟೆ ಹೆಸರಿನ ಹಿಂದೊಂದು ಕಥೆ ಇದೆ. ಸೂರ್ಯನ ಸಾರಥಿ ಅರುಣ ಶಾಪಗ್ರಸ್ತನಾಗಿ ಳವನಾಗಿದ್ದನಂತೆ. ಹಸುವಿನ ಮೈ ತೊಳೆಯಲು ಳವನು ಒಂದು ಕಟ್ಟೆ ನಿರ್ಮಿಸಿದ್ದನಂತೆ. ಹಾಗಾಗಿ ಳವನಕಟ್ಟೆ ಎಂಬ ಹೆಸರು ಬಂದಿದೆ. ಇಲ್ಲಿ ರಂಗನಾಥ ಸ್ವಾಮಿ ನೆಲೆಸಿರುವನೆಂದು ತಿಳಿದು ಬಂದಿದ್ದು ಹಸುವಿನಿಂದ ಎನ್ನಲಾಗಿದೆ. ಗಿರಿಯಮ್ಮನು ರಂಗನಾಥ ಸ್ವಾಮಿಯ ಮಹಾನ್ ಭಕ್ತೆಯಾದ್ದರಿಂದ ಈ ಕ್ಷೇತ್ರ ಸಾಕಷ್ಟು ಪ್ರಸಿದ್ಧಿ ಪಡೆಯಿತು. ಈ ಳವನಕಟ್ಟೆ ಗ್ರಾಮವನ್ನು ಕೋಮಾರನ ಗಟ್ಟೆ ಎಂದು ಕರೆಯಲಾಗಿದೆ. ಗಿರಿಯಮ್ಮ ಪ್ರತಿನಿತ್ಯ ಶ್ರೀಹರಿಯ ದಶಾವತಾರದ ರಂಗವಲ್ಲಿ ಬಿಡಿಸುತ್ತಿದ್ದಳು. ಆಗ ಶ್ರೀಹರಿ ಪ್ರತ್ಯಕ್ಷನಾಗಿ ನರ್ತನ ಮಾಡುತ್ತಿದ್ದಾಗ ಅವನನ್ನು ನೋಡಿ ಪರವಶಳಾಗಿ ಭಕ್ತಿ ಹಾಡುಗಳನ್ನು ರಚಿಸುತ್ತಿದ್ದಳು. ಒಂದು ದಿನ ಮಂತ್ರಾಲಯದ ಮಠಾಧೀಶ್ವರಾದ ಶ್ರೀ ಸುಮತೀಂದ್ರರು ಮಲೇಬೆನ್ನೂರಿಗೆ ಬಂದಾಗ ಕೆಲವು ವಿರೋಧಿಗಳು ಇವಳಿಗೆ ಸ್ವಾಮಿಗಳು ತೀರ್ಥ ಕೊಡುವುದನ್ನು ವಿರೋಧಿಸಿದಾಗ ಅದನ್ನು ಲೆಕ್ಕಿಸದೆ ಸ್ವಾಮಿಗಳು ಗಿರಿಯಮ್ಮನಿಗೆ ಮರ್ಯಾದೆ ನೀಡಿದರು. ಗೋಪಾಲದಾಸರು ಗಿರಿಯಮ್ಮನಿಗೆ ಬಾಲಗೋಪಾಲ ವಿಗ್ರಹ ನೀಡಿ ಳವನಕಟ್ಟೆ ರಂಗನ ಅಂಕಿತದಲ್ಲಿ ದೇವರ ನಾಮ ರಚಿಸಲು ಸೂಚಿಸಿದರು. ರಂಗನಾಥ ಸ್ವಾಮಿಯ ಬೆರಳ ಉಂಗುರ ಕಾಣೆಯಾದಾಗ ಗುಬ್ಬಿಯ ಮೂಲಕ ಅದನ್ನು ಮರಳಿ ಪಡೆದದ್ದು, ಮೃತು ಶಿಶುವನ್ನು ಬದುಕಿಸಿದ್ದು, ಕುರುಡು ಬಾಲಕನಿಗೆ ದೃಷ್ಟಿದಾನ ಮಾಡಿದ್ದು, ಒಮ್ಮೆ ಪ್ರದೇಶದಲ್ಲಿ ಭೀಕರ ಬರಗಾಲ ಬಂದಾಗ ಅವಳ ಹೊನ್ನುತ ಗುಬ್ಬಿ ಹೊನ್ನತ ಎಂಬ ಹಾಡಿನ ನಂತರ ಮಳೆಯಾಯಿತೆಂದು ಹೇಳುತ್ತಾರೆ. ಹೊನ್ನಾಳಿಗೆ ಸಮೀಪವಾಗಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಮ್ಮಾರಗಟ್ಟೆ ಎಂಬ ಗ್ರಾಮವಿದೆ. ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನ ಗಿರಿಯಮ್ಮ ತುಂಗಭದ್ರಾ ಪ್ರವಾಹದಲ್ಲಿಳಿದು ಜಲಸಮಾಧಿ ಹೊಂದಿದಳು. ಆ ಸ್ಥಳದಲ್ಲಿ ನದಿಗೆ ಸೋಪಾನವನ್ನು, ಮಾರುತಿ ದೇವಸ್ಥಾನವನ್ನು ಅವಳೇ ಕಲ್ಪಿಸಿದಳೆಂದು ಹೇಳಲಾಗುತ್ತದೆ. ನಮ್ಮ ಕರ್ನಾಟಕದ ಎಲ್ಲೆಡೆಯಲ್ಲಿಯೂ ಪ್ರಸಿದ್ಧ ಪಡೆದ ಈಕೆ ರಚಿಸಿದ ಕೀರ್ತನೆಗಳು ಭಕ್ತಿಭಾವಕ್ಕೆ ಹೆಸರು ಪಡೆದಿವೆ. ಶಕ್ತಿ ದೇವತೆ ಎಂದು ಕರೆಯುವ ಕವಿಯಿತ್ರಿ ದೇವಾಲಯದಲ್ಲಿ ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಕಾರ್ಣಿಕೋತ್ಸವ ಈಗಲೂ ನಡೆಯುತ್ತದೆ. 20ಕ್ಕೂ ಹೆಚ್ಚು ಗ್ರಾಮದ ದೇವರು ಇಲ್ಲಿ ಭಾಗವಹಿಸುವುದನ್ನು ಸ್ಮರಿಸಬಹುದು. ನಮ್ಮ ಸಾಹಿತ್ಯ ಪ್ರಪಂಚದ ಎಲ್ಲ ಮಹಿಳಾ ಮಣಿಗಳಿಗೆ ಇವಳ ಆಶೀರ್ವಾದ ಬೇಕಲ್ಲವೇ? ಧನ್ಯವಾದಗಳು.